ಸೌತ್ ಇಂಡಿಯನ್ ಸಿನಿಮಾದ ಪ್ರೀಮಿಯರ್ ಶೋನ ಅಟೆಂಡ್ ಮಾಡಿ ಆಚೆ ಬರ್ತಾ ಇದ್ದೀನಿ. ನಾನು ನಿಜ ಹೇಳಬೇಕು ಅಂದರೆ ಈ ಸಿನಿಮಾ ಪ್ರೀಮಿಯರ್ ಶೋಗೆ ಬಂದಿದ್ದು ನರೇಶ್ ಈ ಸಿನಿಮಾದ ನಿರ್ದೇಶಕರು, ಅವರು ನನ್ನ ಸ್ನೇಹಿತರು ಕೂಡ, ಅವ್ರಿಗೋಸ್ಕರ ಅಂತ ಈ ಸಿನಿಮಾಗೆ ಬಂದಿದ್ದು. ಒಬ್ಬ ಪ್ರೇಕ್ಷಕನಾಗಿ ನನಗೆ ಅಂದರೆ ತುಂಬ ದೊಡ್ಡದಾಗಂಥ ನಿರೀಕ್ಷೆಗಳೇನಿರಲಿಲ್ಲ, ಒಂದು ಸಣ್ಣ ಅನುಮಾನ ಇತ್ತು. ಅಫ್ಕೋರ್ಸ್ ನರೇಶ್ ಅವರು ಇಲ್ಲೇ ಮಾಡಿರುವಂಥ ಸಿನಿಮಾಗಳೆಲ್ಲ ಒಳ್ಳೆ ಸಿನಿಮಾಗಳು ಮಾಡಿದ್ದಾರೆ, ಎಂಟರ್ಟೈನಿಂಗ್ ಸಿನಿಮಾಗಳು ಮಾಡಿದರು. ಸೊ ಆ ಥರದ್ದೊಂದು ಬೇಸಿಕ್ ಎಂಟರ್ಟೈನ್ಮೆಂಟ್ ಇರುತ್ತೆ, ಇನ್ನೆಲ್ಲ ಮಿಕ್ಕಿದ್ದೆಲ್ಲ ಹೊಸಬ್ರು ಇಟ್ಕೊಂಡು ಏನೋ ಒಂಥರ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಥರ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ನಿಜ ಹೇಳಬೇಕು ಅಂದರೆ ನಮ್ಮ ಎಲ್ಲ ನಿರೀಕ್ಷೆಗಳನ್ನು ಮೀರಿ ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಮುಖ್ಯವಾಗಿ ಈ ಸಿನಿಮಾಗೆ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಕಥೆ ತುಂಬ ಚೆನ್ನಾಗಿದೆ, ಮತ್ತು ಆ ಕಥೆಯನ್ನು ತುಂಬ ಅಂದರೆ ತುಂಬ ಎಂಟರ್ಟೈನಿಂಗ್, ಅಂದರೆ ನಾನ್ಸ್ಟಾಪು ನಗ್ತಾನೇ ಇರಬೇಕು. ಅದರಲ್ಲಿ ಫಸ್ಟ್ ಹಾಫ್ ಅಂತೂ ನಿಮಗೆಲ್ಲೂ ಒಂದು ಸೆಕೆಂಡು ಗ್ಯಾಪೇ ಕೊಡಲ್ಲ, ಅಷ್ಟು ನಗಿಸ್ತಾ ಹೋಗ್ತಾರೆ. ಮತ್ತು ಅಷ್ಟೇ ಸೆಕೆಂಡ್ ಹಾಫಲ್ಲಿ ಸಿನಿಮಾ ಒಂದು ಸೆನ್ಸಿಬಲ್ ವಿಷಯನ ಟಚ್ ಮಾಡಿದ್ದಾರೆ, ಜೊತೆಗೆ ಅದ್ರ ಜೊತೆಗೆ ಏನು ಒಂದು ಸಿನಿಮಾಗೆ ಬೇಕಾದಂಥ ಎಮೋಷನ್ಸು ಮತ್ತು ಒಳ್ಳೊಳ್ಳೆ ಗೂಸ್ ಬಂಪ್ ಮೂಮೆಂಟ್ಸು ಅದನ್ನೆಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಒಬ್ಬ ಆಡಿಯನ್ನಾಗಿ ನನಗೆ ಸಿನಿಮಾ ತುಂಬ ಖುಷಿ ಕೊಟ್ಟಿದೆ. ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ಈ ಸಿನಿಮಾದಲ್ಲಿ ಎಲ್ಲರೂ ಹೊಸಬ್ರು, ಆ್ಯಕ್ಚುಲಿ ಹೀರೋ ಹೊಸ ಹುಡುಗ, ಜೊತೆಲಿ ಮಾಡಿರೋಂಥ ಹೀರೋಯಿನ್ಸ್ ಹೊಸಬ್ರು. ಬಟ್ ಯಾರನ್ನು ಫಸ್ಟ್ ಟೈಮ್ ನಾವು ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀವಿ ಅಂತ ಅನಿಸೋದೇ ಇಲ್ಲ. ಎಷ್ಟೋ ಸಿನಿಮಾಗಳನ್ನು ಮಾಡಿ ಎಕ್ಸ್ಪೀರಿಯನ್ಸ್ ಆಗಿರುವಂಥ ಆ್ಯಕ್ಟರ್ಗಳ ಥರ ತುಂಬ ಮೆಚೂರ್ಡಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲಿ ನಗಿಸ್ಬೇಕು ಅಲ್ಲಿ ನಗಿಸ್ತಾರೆ, ಎಲ್ಲಿ ಅಳಿಸ್ಬೇಕು ಅಲ್ಲಿ ಅಳಿಸ್ತಾ ಇದ್ದಾರೆ. ಸೊ ಅದೊಂದು ದೊಡ್ಡ ಒಂದು ಸ್ಟ್ರೆಂತ್ ಅಂತ ಅಂದ್ಕೊಳ್ತೀವಿ ಈ ಸಿನಿಮಾಗೆ. ಎಲ್ಲ ಹೊಸಬ್ರು ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿರುವಂಥದ್ದು, ಮತ್ತು ಟೆಕ್ನಿಕಲಿ ಕೂಡ ಸಿನಿಮಾ ತುಂಬ ಚೆನ್ನಾಗಿದೆ. ಒಂದು ಹಾಡಂತೂ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಆ ಸಿನಿಮಾ ರಿಲೀಸಿಗೆ ಮುಂಚೆನೇ ನನಗೆ ತುಂಬ ಇಷ್ಟವಾದಂಥ ಹಾಡು ಘಮ ಘಮ ಅನ್ನೋ ಹಾಡು. ಸಿನಿಮಾ ಸ್ಟೋರಿ ಜೊತೆ ತುಂಬ ಚೆನ್ನಾಗಿ ಫ್ಲೋ ಆಗಿದೆ. ಒಟ್ಟಾರೆ ಹೇಳಬೇಕು ಅಂದರೆ ಹೊಸಬ್ರು ಸಿನಿಮಾ ಅನ್ನೋದು ಬಿಟ್ಟರೆ ಒಂದು ಹಿಟ್ ಸಿನಿಮಾ ಆಗ ಬೇಕಾದಂಥ ಎಲ್ಲ ಕಂಟೆಂಟ್ ಕೂಡ ಈ ಸಿನಿಮಾದಲ್ಲಿದೆ, ಎಂಟರ್ಟೈನ್ಮೆಂಟ್ ಜೊತೆಯಲ್ಲಿದೆ. ಹಾಗಾಗಿ ಮಿಸ್ ಮಾಡಿದೆ ಈ ಸಿನಿಮಾ, ಇದೇ ಶುಕ್ರವಾರ ರಿಲೀಸ್ ಆಗ್ತದೆ, ಮಿಸ್ ಮಾಡಿದೆ ಥಿಯೇಟ್ರಿಗೆ ಬಂದು ನೋಡಿ. ಮುಖ್ಯವಾಗಿ ಯಾಕೆಂದರೆ ಇಂಥ ಸಿನಿಮಾಗಳನ್ನು ಇಂಥ ಪ್ರಯತ್ನಗಳನ್ನು ಥಿಯೇಟ್ರಿಗೆ ಬಂದು ನೋಡಿ ಆ ಸಿನಿಮಾಗಳು ಗೆದ್ದರೇ ಇನ್ನಷ್ಟು ಹೊಸಬ್ರಿಗೆ ಇಂಥ ಸಿನಿಮಾ ಮಾಡೋಕ್ಕೆ ಒಂದು ಧೈರ್ಯ ಬರೋದು. ಐ ಹೋಪ್ ನಿಮ್ಗೆ ಎಲ್ಲರಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ, ಈ ಸಿನಿಮಾನ ಗೆಲ್ಲಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ.